ಎಷ್ಟೊತ್ತು ಕಾದ್ರಿ ಅದಕ್ಕೋಸ್ಕರ ನೀವು? ಅರ್ಧ ಗಂಟೆ ಕಾಯ್ದಿದೀವಿ ಸರ್. ಅರ್ಧ ಗಂಟೆ ಕಾದ್ಮೇಲೆ ಸೀಟ್ ಸಿಕ್ಕಿದೆ ನಿಮಗೆ? ಸೀಟ್ ಸಿಗ್ಲಿಲ್ಲ ಅಂದ್ರೆ ದೋಸೆ ಕೊಡಲ್ಲ. ಹೌದಾ? ಅಲ್ಲಿ ನಿಂತ್ಕೊಂಡು ಕೊಡ್ತೀವಿ ತಿಂತೀವಿ ಅಂದ್ರೆ ದೋಸೆ ಕೊಡಲ್ಲ. ಕುಂತ್ಕೊಳ್ಳೇಬೇಕು. ಇಲ್ಲಿ ಏನಂದ್ರೆ ನಿಮ್ಗೆ ಆಹಾರ ಬೇರೆ, ನಿಮ್ಗೆ ಏನೋ ನ್ಯಾಚುರಲ್ ಆಗಿರುತ್ತೆ, ನಿಮ್ ಮನೇಲಿ ಮಾಡಿರೋ ತರ ಇರುತ್ತೆ. ಪ್ಲಸ್ ಬೇರೆ ಹೋಟ್ಲ್ಗಳ ತರ ನಿಮ್ಗೆ ಇದನ್ಸಲ್ಲ, ಏನೋ ತುಂಬಾ ಎಣ್ಣೆ ಹಾಕಿರೋದು ಆ ತರ ಎಲ್ಲ ಅನ್ಸಲ್ಲ. ಮತ್ತೆ ನಿಮ್ಗೆ ಆರೋಗ್ಯವಾಗಿ, ಆರೋಗ್ಯ ದೃಷ್ಟಿಯಿಂದ ನಿಮ್ಗೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಬರಕ್ಕೆ ಇಷ್ಟಪಡ್ತೀವಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಈ ದಿವಸ ಮದ್ದೂರಲ್ಲಿದ್ದೀನಿ. ಮದ್ದೂರಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದರೆ, ನನ್ನ ಹಿಂದೆ ನಿಮ್ಗೆ ಹೋಟ್ಲ್ ಕಾಣಿಸ್ತಾ ಇದೆ, ರಾಮಣ್ಣ ಹೋಟ್ಲ್ ಅಂತ. ಮೊದಲು ಇದು ಗುಡಿಸ್ಲಲ್ಲಿತ್ತು, ಈಗ ಒಂದು ಸ್ವಲ್ಪ ಈ ಥರದ್ದು ಸೆಡ್ ಕಟ್ಕೊಂಡಿದ್ದಾರೆ. ಭಾಳ ಅಂದರೆ ಏಕಕಾಲಕ್ಕೆ ಒಳಗಡೆ ಒಂದು 20-25 ಜನ ಕೂತ್ಕೋಬೋದು, ಬಟ್ ಇನ್ನೊಂದು 25 ಜನ ನಿರಂತರವಾಗಿ ಹೊರಗಡೆ ಇಲ್ಲಿ ಕಾಯ್ತಾ ಇರ್ತಾರೆ. ಇದು ಈಗಿನ ಸ್ಥಿತಿ ನಾನು ಹೇಳ್ತಿಲ್ಲ, 60 ವರ್ಷ ಆಯಿತು ಹೋಟ್ಲು ಗೆಳೆಯರೇ, ಅವತ್ತಿಂದ ಇದೇ ಸ್ಥಿತಿ ಇದೆ. ಕಾರಣ ಏನು ಅಂತ ಹೇಳಿದರೆ, ಇಲ್ಲಿ ಪಕ್ಕ ಮನೆ ಊಟನೇ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ರಾಮಣ್ಣ ಅವರು ಶುರು ಮಾಡಿರತಕ್ಕಂಥ ಹೋಟ್ಲು ನಿರಂತರವಾಗಿ ಹಾಗೆ ನಡೀತಾ ಇದೆ. ಒಂದು ಹೋಟ್ಲ್ ಇಷ್ಟು ನಿರಂತರವಾಗಿ ಈ ಥರದ್ದು ಕಾಯ್ಕೊಂಡು ಬರೋದಿದೆಯಲ್ಲ, ನನಗೂ ಸೋಜಿಗ ಅಂತ ಅನ್ನಿಸ್ತು. ಅದಕ್ಕೆ ಮದ್ದೂರಿಗೆ ಬಂದು ಈ ವಿಡಿಯೋ ಮಾಡಿದ್ದೀನಿ. ಯಾವಾಗಲಾದರೂ ನೀವು ಬೆಂಗಳೂರು ಹತ್ತಿ ಕರೆಕ್ಟಾಗಿ ಮದ್ದೂರಿಗೆ ಬಂದಾಗ ಮಿಸ್ ಮಾಡದೆ ಇಲ್ಲೊಂದು ದೋಸೆ ತಿನ್ಕೊಂಡೋಗಿ ಬನ್ನಿ. ಅದ್ರ ಕತೆ ಹೇಗಿರುತ್ತೆ, ದೋಸೆ ಹೇಗಿರುತ್ತೆ ಅಂತ ಹೇಳ್ತೀನಿ ನಿಮಗೆ. ರಾಮಣ್ಣ ಅವರ ಹೋಟೆಲಿನ ಮದ್ದೂರಿಗೆ ತಮಗೆ ಸ್ವಾಗತ ಗೆಳೆಯರೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ತಮ್ಮ ಹೆಸರು? ಶಿಶುಪಾಲ್ ಜೈನ್. ಶಿಶುಪಾಲ್ ಆಪ್ಕಾ ನಾಮ ಕ್ಯಾ ಹೈ ಸರ್? ಕೃಷ್ಣ ತ್ರಿಪಾಠಿ. ಕಿಧರ್ ಸೇ ಆಯ ಆಪ್? ಮುಂಬೈ. ಮುಂಬೈ ಸೇ? ಓ ಕಿಧರ್ ಮೈಸೂರು ಜಾನೆ ವಾಲೆ? ಹಾ ಮೈಸೂರು ಜಾನೆ ವಾಲೆ. ಓಕೆ ಓಕೆ. ಹಾ ಸರ್ ಹೇಳಿ ಹೋಟ್ಲ್ ಬಗ್ಗೆ. ಹೋಟ್ಲ್ ಬಗ್ಗೆ ನೋಡಿ, ಇವರು ನಮ್ಮ ಫ್ರೆಂಡ್, ಇವರು ನಾರಾಯಣ್ ಪ್ರಸಾದ್ ಅಂತ ಇದ್ದಾರೆ. ಇವರು ನಮ್ಮನ್ನು ಕರ್ಕೊಂಡು ಬಂದ್ರು, ನಾವು ಬಾಂಬೆಯಿಂದ ಬಂದದ್ದು. ಇಲ್ಲಿ ರೂಮ್ ಎಲ್ಲ ಮಾಡಿ ರಾಮಣ್ಣ ಹೋಟೆಲ್ ಅವರ ಇದು ಬಾಂಬೆ, ಇಲ್ಲಿ ಕರ್ನಾಟಕದಲ್ಲಿ ಪ್ರಸಿದ್ಧ ಅಂತೆ. ಎಲ್ಲಾ ಕಡೆಯಿಂದ ಇಲ್ಲಿಗೆ ಬರ್ತಾರೆ, ಎಲ್ಲ ಇದಕ್ಕೆ ಊಟಕ್ಕೆ ಟಿಫನ್ಗೆ ಅಂತ ಹೇಳಿದ್ರೆ ಇಂಟ್ರೊಡಕ್ಷನ್. ನಿನ್ನೆ ನಾವು ಊಟ ಮಾಡಿದ್ದೇವೆ, ಬೆಸ್ಟ್ ಇದು ಅದೆಲ್ಲ ರಾಗಿ ಮುದ್ದೆ ಮತ್ತೆ ಅದೆಲ್ಲ ಇದು ಮದ್ದೂರು ವಡೆ ಅದೆಲ್ಲ ಕೊಟ್ಟಿದ್ದಾರೆ, ನಮಗೆ ಬಹಳ ಖುಷಿ ಆಗಿದೆ. ಇನ್ನು ಬಂದಾಗ ಇಲ್ಲಿಗೆ ಇಲ್ಲೇ ರೂಮ್ ಮಾಡಿ ಇಲ್ಲೇ ಊಟ ಮಾಡುವಂತಾಗಿದೆ. ಇವತ್ತು ಊಟ ಮಾಡಿ ನಾವು ಬೆಂಗಳೂರು ಹೊರಡುದು ಈಗ. ಓಕೆ, ಬಹಳ ಸಂತೋಷ ಆಗಿದೆ. ನೀವು ಕರ್ಕೊಂಬಂದಿದ್ದೀರಿ ಅಂತ ಹೇಳಿದ್ರು, ಇಲ್ಲಿ ವಿಶೇಷ ನೀವು ಹೇಳಿ ಸರ್. ಅದೇ ಇಲ್ಲಿದು ನಾಟಿ ಶೈಲಿ, ನಮ್ಮ ನಾಡ ಮನೆ ಅಡುಗೆ ಆಗಿರ್ತದಲ್ಲ, ಬಹಳ ಏನು ಶುದ್ಧ ಕ್ಲೀನು ಮತ್ತೆ ರುಚಿ ಎಲ್ಲವೂ ಬಹಳ ಅಚ್ಚುಕಟ್ಟಲ್ಲಿದೆ. ದೋಸೆ ಅದೇ ಬೆಳಗ್ಗೆ ತಿಂಡಿ, ಬೆಳಿಗ್ಗೆ ಆಗಿಲ್ಲ ತಿಂಡಿ ಮಾಡಿಲ್ಲ ನಾವು, ಇದು ಮಧ್ಯಾಹ್ನ ಊಟ ಮಾಡಿದ್ದೇವೆ. ಬಹಳ ಚೆನ್ನಾಗಿ, ಬಹಳ ಚೆನ್ನಾಗಿ, ಇನ್ನೊಮ್ಮೆ ತಿನ್ಬೇಕು ಅನಿಸ್ತದೆ. ಅಪ್ಪ ಬಾಂಬೆ ಸೇ ಆಯಾ? ಬಹುತ್ ಬಡಿಯ ಕಾಲ. ಬಾಂಬೆ ಮೇ ಕ್ಯಾ ಅಚ್ಛಾ ಲಗ್ತಾ ಹೈ? ಹಾ ಬಾಂಬೆ ಮೇ ಎವ್ರಿಥಿಂಗ್ ಗುಡ್, ಸಬ್ ಅಚ್ಛಾ ಹೀ ಹೈ ಬಾಂಬೆ ಮೇ. ಇಧರ್ ದೋಸಾ ಕಾ, ಇಧರ್ ದೋಸಾ ಖಾನೆ ಕೆ ಲಿಯೆ ಅಭಿ ಆಯೆ ಹಮ್, ಕಲ್ ದೋಪಹರ್ ಕೋ ಖಾನಾ ಖಾಯಾ ಥಾ, ಕಾಫಿ ಅಚ್ಛಾ, ವೆರಿ ನೈಸ್. ರಾಗಿ ಮುದ್ದೆ, ರಾಗಿ ಮುದ್ದೆ, ರಾಗಿ 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 ರೈಸ್, ಯಾ ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶಿವಪುರ. ಇನ್ನು ದೋಸೆ ಬಂದಿಲ್ಲ, ಬರ್ತಾ ಇದ್ದಾರೆ. ಹುಲಿಯೂರ್ದುರ್ಗ, ಹುಲಿಯೂರ್ದುರ್ಗ ಮೈಸೂರ್ ಹೋಗ್ತಾ ಇದ್ದು ತುಂಬಾ ವರ್ಷದಿಂದ ಬರ್ತೀವಿ, 10 ವರ್ಷದಿಂದ ಬರ್ತೀವಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಗ್ಯಾಸ್ ಅಲ್ಲಿ ಮಾಡಲ್ಲ, ಸೌದಲ್ಲಿ ಮಾಡ್ತಾರೆ, ಅದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದರಿಂದ ತುಂಬಾ ವರ್ಷದಿಂದ ಬರ್ತೀವಿ. ಈಗಾಗಲೇ ಹಾಫ್ ಅನ್ ಅವರ್ ಇಂದ ವೇಟ್ ಮಾಡ್ತಾ ಇದ್ದೀವಿ. ಹಾಫ್ ಅನ್ ಅವರ್ ಇಂದ ವೇಟ್ ಮಾಡ್ತಾ ಇದ್ರಿ, ದೋಸೆ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀವಿ. ಸರ್ ತಾವು? ಸರ್ ನಾವು ಎಗಡ್ದಾನ್ ಕೋಟೆ ಸರ್ಗರು. ನಮ್ಮ ಅಳಿಯನ ಮನೆ ಇಲ್ಲಿದೆ. ನಾವು ಇಲ್ಲಿ ಬಂದಾಗೆಲ್ಲ ಇಲ್ಲಿ ದೋಸೆ ತಿನ್ಕೊಂಡು ಹೋಗಲೇಬೇಕು. ಇಲ್ಲಿ ಕ್ಲೀನಿಂಗು, ಟೇಸ್ಟು ಎಲ್ಲ ಚೆನ್ನಾಗಿದೆ. ಮತ್ತು ಸರ್ವು ಅಷ್ಟೇ ಕ್ಲೀನಾಗಿ ಮಾಡ್ತಾರೆ, ಹೊಟ್ಟೆ ತುಂಬ ತಿಂಡಿ ಕೊಡ್ತಾರೆ.
ಅದಕ್ಕೋಸ್ಕರ ಇಲ್ಲಿ ಬಂದು ತಿನ್ಕೊಂಡೇ ಹೋಗೋದೆ ಅವಾಗ. ಬಹಳ ರಾಮಣ್ಣ ಅವ್ರನ್ನ ನೋಡಿದ್ ನೆನಪಿದೆಯಾ ನಿಮ್ಗೆ? ಸರ್, ನಾವು ಈ ಹಳೆ ಶೆಡ್ ಹೋಟ್ಲ್ ಇತ್ತಲ್ಲ ಅವಾಗಿಂದ ಬರ್ತೀವಿ, ಯಾಕೆಂದ್ರೆ ಇತ್ತೀಚೆಗೆ ಸ್ಟಾರ್ಟ್ ಆಯ್ತು ಒಂದು 15 ವರ್ಷದಿಂದ. ಅವ್ರ ಹಳಬ್ರು ಈ ಬರ್ತಿದ್ವೇನ ಇದ್ರೇನ ನಮ್ಗೆ ಗೊತ್ತಿಲ್ಲ. ಹಂಗೆ ನೋಡಿ ಸರ್, ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಜೈರಾಮ್ ಅಂತ. ಜಯರಾಮ್ ಅವ್ರು, ರಾಮಣ್ಣ ಅವ್ರಿಗೆ ಏನಾಗ್ಬೇಕು? ನಮ್ಮ ತಂದೆ. ನಿಮ್ಮ ತಂದೆ ಅವರು ಎಷ್ಟು ಜನ ಮಕ್ಕಳು ಅವರು? ರಾಮಣ್ಣ ಅವ್ರಿಗೆ 4 ಜನ. 4 ಜನ ಅಂದರೆ ನೀವು ಚಿಕ್ಕವರಿಂದಾಗಿಂದ ಈ ಹೋಟ್ಲ್ ನೋಡಿದ್ರೆ ಹೇಳಿ, ಅವಾಗ ಹೇಗೆ ಶುರು ಆಗ್ತಿತ್ತು? ಹೇಗೆ ಸ್ಟಾರ್ಟಿಂಗ್? ಇದು 10 ಪೈಸಾ ದೋಸೆ. 10 ಪೈಸಾ ದೋಸೆ? 10 ಪೈಸಾ ದೋಸೆ. ನಾವು ಬುದ್ಧಿ ಕಂಡು ತಂದಿದ್ದು 10 ಪೈಸಾ ದೋಸೆ. ಹಾಂ, ಅವಾಗಿಂದ ಮಾಡ್ಕೊ ಬಂದಿರೋದು. ಹಾಂ, ಇಲ್ಲಿವರೆಗೂ ನಮ್ಮ ತಂದೆಯವ್ರು ಏನು ನಡೆಸಿದ್ರು ಅದನ್ನೇ ಮಾಡ್ಕೊ ಬಂದಿರೋದು, ಅದೇ ಹೆಸರು ಉಳಿಸ್ತಾ ಇದ್ದೀವಿ. ಏನದು ನಿಮ್ಮ ಸ್ಪೆಷಲ್ಲು? ಸ್ಪೆಷಲ್ ಮಾಮೂಲಿ ದೋಸೆ ಪೂರಿ, ಮಧ್ಯಾಹ್ನ ಉಪ್ಸಾರು ಮುದ್ದೆ ಊಟ. ಹಾಂ, ಇಷ್ಟೇ ಎರಡು ಅಷ್ಟೇ. ಇಲ್ಲಿ ನಮಗೆ ಸುಮಾರು ವಿ ಐ ಪಿಗಳೆಲ್ಲ ಬರ್ತಾರೆ. ಯಾರ್ಯಾರು ಬಂದೋಗಿದ್ರು? ಸಂದೇಶ್ ನಾಗರಾಜ್ ಇಲ್ಲೇ ಬರ್ತಾರೆ. ಸಂದೇಶ್ ನಾಗರಾಜ್ ಅವರು ಆಯ್ತಾ, ಕುಮಾರಸ್ವಾಮಿ ಅವ್ರು ಇಬ್ರುವೆ ಬರ್ತೀನಿ ಅಂದಾಗ ಪಾರ್ಸಲ್ ಹೇಳ್ಬಿಡ್ತಾರೆ, ಬಾಕ್ಸ್ ತಗೋಬರ್ತಾರೆ, ಕೈಯಿಂದ ಬಾಕ್ಸ್ ಕೊಟ್ಟು ಕಳ್ಸ್ಬಿಡ್ತೀವಿ. ದೇವೇಗೌಡನೆ ಬಂದರೆ ಮುದ್ದೆ ಊಟ ತರಿಸ್ಕೊತಾರೆ. ಅಂಬರೀಷ್ ಅವರು ಬರ್ತಿದ್ರು ತಗೋತಿದ್ರು, ಎಸ್ ಟಿ ಜಯರಾಮ್ ಬರ್ತಿದ್ರು ಇಲ್ಲೇ ಕಾರ್ ನಿಲ್ಸ್ಕೊಂಡು ಇಲ್ಲೇ ತಿಂಡಿ ತಿಂತಿದ್ರು. ಈಗೆಲ್ಲ ಬರ್ತಾ ಇರ್ತಾರೆ ಮಾಮೂಲಿ. ಈಗ ಮದ್ದೂರಲ್ಲಿ ಬೇಕಾದಷ್ಟು ಹೋಟ್ಲ್ ಇದೆ ಅಣ್ಣ, ನಿಮ್ಮ ಹೋಟ್ಲಿಗೆ ಹಿಂಗೆ ಜನ ಕ್ರೌಡ್ ಇರೋದಕ್ಕೆ ಏನು ಹೇಳ್ತೀರಿ? ಅವಾಗಿಂದ ಹಿಂಗೆ ಇದೆಯಾ? ಅವಾಗಿಂದ ನಮ್ಮ ತಂದೆ ಹೆಸರು ಏನೈತೆ ಅದನ್ನು ಉಳಿಸ್ಕೊಳ್ತಾ ಇದ್ದೀವಿ. ನಮ್ಮ ತಂದೆ ಏನು ಹೆಸರು ಮಾಡಿದ್ದಾರೆ ಅದು ಈಗಲೂ ಇದೆ. ಈಗಲೂ ಇದೆ? ನಿಮ್ಮ ತಂದೆ ಹೆಸರು ಮಾಡಿದ್ದು ಅಂತೀರಿ? ಏನು ಅವ್ರು ಕೃಷಿಕರಾಗಿದ್ದರು, ಹೋಟ್ಲ್ ಹೆಂಗೆ ಮಾಡಿದ್ರು ಅವರು? ಅವಾಗಿಂದ ಕಾಲದಿಂದ ಅವರು ಕಷ್ಟಪಟ್ಟು ಜೀವನದಲ್ಲಿ ಸಾಕಾಗಿ ಬಂದಿದ್ದವರು. ಬಂದು ಸಾಕಾಗಿ ಬಂದು ಇಲ್ಲಿ ಹೊರಗೆ ಊರು ಹಳ್ಳಿ ನಮ್ಮದು ಉಜಿನಿ ಸ್ವಂತ ಊರು, ಅಲ್ಲಿಂದ ಸಾಕ ಊರು ಬಿಟ್ಟು ಅವಾಗ ಬರಗಾಲ ಬಂದು ಸೇರ್ಕೊಂಡು ವ್ಯಾಪಾರ ಮಾಡ್ಕೊಂಡು ಇದು ಮಾಡ್ಕೊಂಡು. ಓ, ಉಜಿನಿಯಿಂದ ಬಂದವ್ರು ನೀವು? ಮೂಲ ಈ ಊರವರಲ್ಲ? ಉಜಿನಿ ನಮ್ದು. ನಿಮ್ಮ ತಂದೆ ಬಂದವರು? ಬಂದವರು. ಬರಗಾಲ ಆಯ್ತಲ್ಲ, ಅವ್ರು ಬಂದಿಲ್ಲಿ ಸೇರ್ಕೊಂಡ್ರು, ಇಲ್ಲೇ ಸೇರ್ಕೊಂಡು ಇಲ್ಲೇ ಮದುವೆಯಾಗಿ ಎಲ್ಲ ಇದು ಮಾಡ್ಕೊಂಡು ಇಲ್ಲೇ ವ್ಯವಹಾರ ಮಾಡ್ಕೊಂಡು. ಮದ್ದೂರವರೇ ಆಗಿದ್ದೀರಿ ನೀವು? ಈಗ ಮದ್ದೂರವರೇ ಆಗಿದ್ದೀವಿ. ಊರಿಗೆ ಹಬ್ಬ ಹುಣ್ಣಿಮೆ ಬಿಟ್ಟವ್ರು ಹೋಯ್ತೇವೆ ಬಂದ. ಹಾಂ, ಹಂಗೆ ಮಾಡಿದ್ದೀರಿ. 4 ಜನ ಮಕ್ಕಳು ಇದೆ ಹೋಟ್ಲಲ್ಲಿ ಕೆಲಸ ಮಾಡ್ತೀರಾ? ಎಲ್ಲ ಗೊತ್ತಿರೋಗ್ಬಿಟ್ಟವ್ರೆ. ಹಾಂ, ಇನ್ನು ಇನ್ನು ಎಲ್ಲ ಎಲ್ಲ ಒಟ್ಟಿಗೆ ಸ್ವಂತ, ಯಾರು ಹೊರಗಿನವ್ರು ಯಾರು ಇಲ್ಲ. ಯಾರು ಇಲ್ಲ. ಹಾಂ ಹಾಂ ಹಾಂ. 11:30 ಹಿಂಗೆ ಇರ್ತಿದ್ದು? 11:30 ತಿಂಡಿ, ಮಧ್ಯಾಹ್ನ 1 ಗಂಟೆಯಿಂದ 3:30 3:30 ಊಟ. ಊಟ ಸರ್? ಊಟಕ್ಕೆ ಏನು ರೇಟ್ ಮಾಡಿದ್ದೀರಿ? ಊಟಕ್ಕೆ 55 ರೂಪಾಯಿ. ಏನೇನು ಕೊಡ್ತೀರಿ? ಒಂದು ಮುದ್ದೆ ಆ ಪ್ರೈಸು, ಒಂದು ಬೆಣ್ಣೆ, 2 ವಡೆ. ಊಟಕ್ಕೆ? ಊಟಕ್ಕೆ. ಹಾಂ ಹಾಂ ಹಾಂ. ಒಂದು ಮುದ್ದೆ, ಬೆಣ್ಣೆ, ರೈಸು, 2 ವಡೆ. ವಡೆ ಸರಿ ಸರಿ. ಅದು ಫುಲ್ ಹಿಂಗೆ ರಶ್ ಇರುತ್ತೆ? ಇಷ್ಟರಲ್ಲೇ ಮಾಡಿದ್ದೀರಿ? ಸ್ವಂತ ಜಾಗನಾ? ಇಲ್ಲ, ಇದೆಲ್ಲ ಬಾಡಿಗೆ. ಇಲ್ಲ, ಅವಾಗಿಂದ ಬಾಡಿಗೆ, ಇವಾಗಲೂ ಬಾಡಿಗೆನೆ. ಹೌದಾ? ಇದು ಈಗ ನಾವು ಸ್ವಂತ ಮಾಡ್ಕೊಂಡಿರೋದು ನಮ್ಮ ಖರ್ಚಿಂದ. ಈಗ ರೋಡ್ ಕೊಂಡ ಇದೆ ಸಡ್ಡು ಇದು. ಈಗ ರೋಡ್ ಇದು ಆದ್ಮೇಲೆ ನಿಮ್ಮ ಬಿಸ್ನೆಸ್ ಮೊದ್ಲಿಂದ ಹಿಂಗೆ ಇತ್ತ ಅಥವಾ? ಅವಾಗಿಂದ ಏನಾಯ್ತು ನಮಗೆ ನಡೀತಾ ಇತ್ತು. ಇದು ಫ್ಲೈಓವರ್ ಆದ್ಮೇಲೆ ಏನು ತೊಂದರೆ ಆಗಿಲ್ಲ? ಒಂದು 2 ದಿವಸ ಕಮ್ಮಿ ಇರೋದು ಅಷ್ಟೇ. ಮಂಗಳವಾರ ಬುಧವಾರ ಕಮ್ಮಿ ಇರುತ್ತೆ, ಮಂಗಳವಾರ ಬುಧವಾರ ಗುರುವಾರ, ಆಮೇಲೆ ಶನಿವಾರ ಭಾನುವಾರ 4 ದಿವಸ, ವಾರದಲ್ಲಿ 4 ದಿವಸ ನಡೀತಾ. ವಾರದಲ್ಲಿ 4 ದಿವಸ ಇರುತ್ತೆ ಬಿಸ್ನೆಸ್. ಮೊದ್ಲು ಹೆಂಗಿತ್ತು, ಈಗ ಹೆಂಗಿದೆ? ಮದ್ದಿಗೆ ಸ್ವಲ್ಪ ಒಂದು 10% ಕಮ್ಮಿ ಡ್ರೈವರ್ ಆದ್ಮೇಲೆ. ಈ 10 ಪೈಸಾ ಆದಾಗ ಎಷ್ಟಾಗದು ನಿಮ್ದು ವ್ಯಾಪಾರ? ಅವಾಗೆಲ್ಲ ಲೆಕ್ಕ ಇಲ್ಲ ಅವಾಗ. ಅಲ್ಲ, ಅಂದಾಜು ನೀವು? ನಮಗೆ ಗೊತ್ತಿಲ್ಲ, ನಾವು ಚಿಕ್ಕ ಹುಡುಗರು, ನಾವು ಸ್ಕೂಲ್ಗೆ ಹೋಗ್ತಿದ್ವು, 10 ಪೈಸಾ ದೋಸೆ ಕೊಡ್ತಿದ್ವು. ನಾವೇ ಮಾಡ್ತೀವಿ, ತಿನ್ಕೆ ತಿನ್ಕೊಂಡಿದ್ದು ಸ್ಕೂಲ್ಗೆ ಹೋಗ್ತಿದ್ವಿ. ಅವಾಗೇನಿಲ್ಲ, ಅವಾಗ ನಮ್ಮ ತಂದೆಯವರ ಮಾಡ್ಕೊತಿದ್ರು, ಇದು ಮಾಡ್ತಿದ್ರು, ಅವಾಗೇನು ಇದ್ದಿಲ್ಲ. ನಾವು ಬುದ್ಧಿ ಕಂಡು ಇದು ಮಾಡಿ ಅವರ ಕಲ್ತ್ಮೇಲೆ 10 ಪೈಸಿಂದ 4 ಅಣೆ ಆಯಿತು, 4 ಅಣೆಯಿಂದ 8 ಅಣೆ ಆಯಿತು, 8 ಅಣೆಯಿಂದ 1 ರೂಪಾಯಿ ಆಯಿತು, ಈಗ 10 ರೂಪಾಯಿ ನಿಂತಿದೆ. ಒಂದ್ ದೋಸೆಗೆ 10 ರೂಪಾಯಿ. 2 ದೋಸೆ ಬೆಣ್ಣೆ ಪಲ್ಯ ಕೊಟ್ರೆ 30 ರೂಪಾಯಿ ತಗೊಳ್ತೀವಿ. ಒಂದ್ ದೋಸೆಗೆ 10 ರೂಪಾಯಿ ಬೀಳುತ್ತೆ. ಬೆಣ್ಣೆಗೆ 5 ರೂಪಾಯಿ, ಪಲ್ಯ 5 ರೂಪಾಯಿ. ಹೌದಾ? ಈರುಳ್ಳಿ ಎಷ್ಟೇ ರೈಟ್ ಆದ್ರೂ ಪರವಾಗಿಲ್ಲ, ನಾವು ಈರುಳ್ಳಿ ಪಲ್ಯನೆ ಕೊಡೋದು. ಈರುಳ್ಳಿ ಪಲ್ಯನೆ ಕೊಡೋದು 100 ರೂಪಾಯಿ ಆಗಿರ್ಲಿ ಕೆಜಿ, ಈರುಳ್ಳಿ ಪಲ್ಯನೆ ಕೊಡೋದು. ರಜಾ ಯಾವತ್ತೂ ಇಲ್ಲ? ರಜಾ ನಮ್ದು ಫ್ರೀ ಇದ್ದಾಗ, ನಮಗೆ ಫಂಕ್ಷನ್ ಇದ್ದಾಗ ಮಾತ್ರ ರಜಾ ಮಾಡ್ಕೊಳ್ಳೋದು. ಅವತ್ತು ತಿಂಡಿ ಇರುತ್ತೆ. ಈಗ ಫಂಕ್ಷನ್ ಇದೆ, ಈಗ 10 ಗಂಟೆ ಕ್ಲೋಸ್ ಮಾಡ್ಕೋತೀವಿ. ಈಗ 10 ಗಂಟೆ ರೆಡಿ ಆಗ್ಬೋದು, ಇಲ್ಲ ಹಿಂಗೆ ಇರ್ತಿರಲ್ಲ ನಾವು. ಇಲ್ಲ ಅಂದ್ರೆ ವೇಷನೆ ಬೇರೆ ಹಿಂಗೆ ಇರ್ತಿದ್ದೋ, ಮಾಮೂಲಿ ಸರ್ಟ್ ಹಾಕೋದಿದ್ದೋ ಹಿಂಗೆ ಮಾಡಿದ್ರು. ಈಗ ಕಾಯ್ತಾ ಇದೆ ನಮಗೆ ಸಲುವಾಗಿ, ಅದರಿಂದ ಬೇಗ ಕ್ಲೋಸ್ ಮಾಡ್ಕೊಂಡು. ಓಕೆ ಸರ್, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಷ್ಟೋ ಜನ ಬರ್ತಾ ಇದ್ದಾರೆ, ಸಿಹಿ ಕೈ ಚಂದ್ರು, ಎಷ್ಟೋ ಜನ ಒಳಗಡೆ ಒಳಗಡೆ ಅಂತ ಯಾರು ಅಲ್ಲೋಗ್ಬಿಡಲ್ಲ. ಯಾಕೆ ಸರ್, ಅದೇನು ಗುಟ್ಟು ಸರ್? ನಾವು ಒಲೆನ ಅದನ್ನು ತೋರಿಸೋಂಗಿಲ್ಲ ನಾವು. ಏನದು ಗುಟ್ಟು? ಅಲ್ಲ, ಅದೇನು ಗೊತ್ತಾ, ಅದು ಅಗ್ನಿಕೊಂಡ ಕಣ್ಣು ಇದ್ದು ಬಿದ್ದಂಗೆ. ಅದು ಇಷ್ಟು
ದೃಷ್ಟಿ ಬೀಳಬಾರದು ಅನ್ನೋ ಉದ್ದೇಶಕ್ಕೆ ತೋರಿಸ್ತಾ ಇಲ್ಲ, ಸೌದೆ ಒಲೆಯಲ್ಲೇ ಬೇಯಿಸ್ತಾ ಇದ್ದಾರೆ. ಎಷ್ಟು ಜನ ಹೆಣ್ಮಕ್ಳಿಗೆ ಬೇಯಿಸ್ತಾ ಇದ್ದಾರೆ? ಇಬ್ರೆ ಕಂಟಿನ್ಯೂ ದೋಸೆ ಹಾಕ್ತಾನೆ ಇರ್ತಾರೆ. ಒಂದ್ಸಲ 16 ದೋಸೆ ಬೀಳುತ್ತೆ. ಎಷ್ಟು? 16 ದೋಸೆ. 16 ದೋಸೆ ಒಂದ್ ಹೆಂಚ್ಗೆ. ಹೆಂಚೇನ್ ವಿಶೇಷವಾಗಿದೆಯಾ ಅದು? ಅದು ಮಾಮೂಲಿ, ಅದು ಪ್ರತಿ ಸಮುದಾಯ ಮೇಲೆ ತಗೋಬರ್ತಿರ್ತೇವೆ, ಇದು ಮಾಡ್ತಾರೆ. ಅದರಿಂದ ನೀವು ಸರ್ ಬಿಡದಿ ಸಲ ಬನ್ನಿ, ಭಾನುವಾರ ಶನಿವಾರ ಮಾತ್ರ ಬರಬೇಡಿ, ಬಾಕಿ ಸಹ ಬನ್ನಿ ಫ್ರೀ ಆಗಿ ಮಧ್ಯಾಹ್ನ ಟೈಮ್ ಆರೋ ಬನ್ನಿ, ಏನಾರು ಬನ್ನಿ ಮಾತಾಡ್ಬೋದು. ಮಾತಾಡ್ಬೋದಾ? ಓಕೆ, ಥ್ಯಾಂಕ್ ಯು ಸರ್. ಆಯ್ತು. ಏನಂದ್ರಿ ಇವಾಗಲೂ ಮಾತಾಡಿದ್ರೆ? ಇರಲಿ ಇರಲಿ. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ಭಾಸ್ಕರಾಚಾರ್ ಅಂತ. ನೀವು ಯಾವ ಊರು? ನಾವು ಬೆಂಗಳೂರು ಸರ್. ಬೆಂಗಳೂರಿಂದ ಬಂದಿದ್ದೀರಿ, ಹೇಳಿ ಸರ್. ಹಂಗಾರೆ ಇಲ್ಲಿ ವಿಶೇಷ ಹುಡುಕೊಂಬಂದಿದ್ದೀರಿ? ಹೀಗೆ ಯೂಟ್ಯೂಬಲ್ಲೆಲ್ಲ ಹಾಕಿದ್ರು ನೋಡ್ಬಿಟ್ಟು. ಹಾಗೆ ಮಾಡಿದ್ರ? ತಿಂಡಿ ಮಾಡ್ತೀವಿ ಸರ್. ಹೇಗಿತ್ತು? ಹೆಂಗೆ? ಬೇಕಾದಷ್ಟು ಕಡೆ ದೋಸೆ ತಿಂದಿರ್ತೀರಿ ಸರ್, ಬಟ್ ಇಲ್ಲೇನೋ ಡಿಫ್ರೆಂಟ್ ಆಗಿದೆ. ಹೌದಾ? ಏನು ಡಿಫ್ರೆಂಟ್? ಸಾಫ್ಟ್ ಇಲ್ಲ? ಇಲ್ಲ ಇಲ್ಲ, ದೋಸೆನಲ್ಲಿ ಸಾಫ್ಟ್ 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 ತುಂಬ ಸಾಫ್ಟ್ ಇದೆ. ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ ಗೊತ್ತಾಗಲ್ಲ, ಅದೇನು ಸೀಕ್ರೆಟ್ ಇರ್ಬೋದು. ತುಂಬ ಸಾಫ್ಟ್ ಚೆನ್ನಾಗಿದೆ. ಈರುಳ್ಳಿ ಇದು ಪಲ್ಯ ಚಟ್ನಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಬೇರೆ ಇನ್ನೇನು ಸಾಫ್ಟ್ ಆಗಿದೆ. ಎಷ್ಟೊತ್ತು ಕಾದ್ರಿ ಅದಕ್ಕೋಸ್ಕರ? ನೀವು ಅರ್ಧ ಗಂಟೆ ಕಾಯ್ದಿದೀವಿ ಸರ್. ಅರ್ಧ ಗಂಟೆ ಕಾದ್ಮೇಲೆ ಸೀಟ್ ಸಿಕ್ಕಿದೆ ನಿಮಗೆ? ಸೀಟ್ ಸಿಗ್ಲಿಲ್ಲ ಅಂದ್ರೆ ದೋಸೆ ಕೊಡಲ್ಲ. ಹೌದಾ? ಅಲ್ಲಿ ನಿಂತ್ಕೊಂಡು ಕೊಡ್ದು ತಿಂತೀವಿ ಅಂದ್ರೆ ದೋಸೆ ಕೊಡಲ್ಲ. ಕುಂತ್ಕೊಳ್ಳೇಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ದ ಸಿಕ್ತು ಸರ್. ಬಿಲ್ ಎಲ್ಲ ತಿಂದ್ಮೇಲೆ ತಗೋತಾರೆ? ಮಂತೇನ ತಿಂದ್ಮೇಲೆ ತಗೊಳ್ಳೋ. ಅವ್ರೇನು ಎಷ್ಟನ ತಿನ್ಬೋದು, ಅವ್ರು ಎಷ್ಟು ತಿಂದ್ರು ಬಿಲ್ ಅವರು ಹೇಳ್ದಷ್ಟು ನಾವೇನ್ ಹೇಳ್ತೀವೋ ಅದನ್ನ ತಗೋತಾರೆ. ಅವ್ರೇನ್ ಕೇಳಲ್ಲ, ಅವ್ರು ಎಷ್ಟು ದೋಸೆ ತಿಂದಿದ್ದೀರಿ ಅಂತ ಕೇಳ್ತಾರೆ. ಎಷ್ಟು ದೋಸೆ ಏನು ಅಂತ ಹೇಳ್ತಾರೆ. ನಾವ್ ಇಷ್ಟು ದೋಸೆ ತಿಂದಿದ್ದೀವಿ ಅಂದ್ರೆ ಅಷ್ಟು ದೋಸೆಗೆ ತಗೊಳ್ತಾರೆ ಅಷ್ಟೇ. ಸರಿ ಸರ್, ಖುಷಿ ಆಯ್ತಾ? ಹಂಗಾರೆ ತುಂಬಾ ಖುಷಿ ಆಯ್ತು ಸರ್. ಕಾಯ್ದಿದ್ಕೂ ದೋಸೆ ತಿಂದ್ವಲ್ಲ ಅನ್ನೋದು ಬೆಂಗಳೂರಿಂದ ಬಂದಿದೀವಲ್ಲ ಅದೊಂದು ಖುಷಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೀವು ಸೊಸೆ? ಅಂದ್ರೆ ನೀವು ಬಂದಾಗ ಹೋಟ್ಲ್ ಇತ್ತು, ಅವಾಗಿಂದ ನಡೀತಾ ಇತ್ತು? 30 ವರ್ಷ ಆಯ್ತು. 30 ವರ್ಷದಿಂದ ಮಾಡ್ತಾ ಇವು ಎಲ್ಲ ಮನೆಯವರೇ ಸರ್? ಯಾರು ಇಲ್ಲ. ಹೇಳಿ, ಜನ ಕಾಯ್ಕೊಂಡು ನಿಂತ್ಕೊಂಡು ತಿಂತಾ ಇದಾರೆ, ಏನ್ ಹೇಳ್ತೀರಿ ಇದಕ್ಕೆ? ಏನ್ ಮಾಡೋಕಾಗುದು ಈಗ? ಇವತ್ತು ಪುರಿ ಮಾಡ್ಲಿಲ್ಲ, ಏನೋ ಫಂಕ್ಷನ್ ಐತೆ, ಫಂಕ್ಷನ್ ಹೋಯ್ತಾ ಇದೀವಿ, ಅದಕ್ಕೆ ಇವತ್ತು ಒಂದ್ ಸ್ವಲ್ಪ ಮಾಡ್ಕೊಂಡಿದೀವಿ. ಸ್ವಲ್ಪ ಮಾಡ್ಕೊಂಡಿದೀರಾ? ಸ್ವಲ್ಪ ಅಂದ್ರೆ ಎಷ್ಟ್ ಕೆಜಿಗೆ ಹಾಕಿದಿರಿ ದೋಸೆ ಒಂದೇ ಇವತ್ತು? ಇವತ್ತು ದೋಸೆ ಒಂದಿ. ಎಷ್ಟ್ ಖರ್ಚಾಗಿತ್ತಮ್ಮ ದೋಸೆ? ದೋಸೆ ಅಕ್ಕಿ ಇಟ್ಟು ಒಂದ್ 10 ಕೆಜಿ ಹಾಕ್ತೀವಿ. 10 ಕೆಜಿ ಹಾಕ್ತೀರಿ ಬೆಳಿಗ್ಗೆ? ಏನ್ ಹೇಳ್ತೀರಿ ಹಂಗಾರ ನಿಮ್ಮ ಮಾವರ ಬಗ್ಗೆ? ನಮ್ಮ ಅವ್ರಿಗೆ ಎಮ್ಮೆ ಹೇಳ್ತದೆ ನಮ್ಗೆ ಏಳಕ್ಕೆ ಅಲ್ವಾ? ಅವಾಗಿಂದ ಹಿಂಗೆ ರಶ್ ಇತ್ತಮ್ಮ? ಅವಾಗಿನಿಂದ ಇಷ್ಟ. ರಾಮಣ್ಣವರು ಅಂದ್ರೆ ನಮ್ಗೆ ಚಿರಪರಿಚಯ. ನಾವು ಸುಮಾರು ರಾಮಣ್ಣವ್ರನ್ನ ಕಡಿಮೆ ಅಂತಂದ್ರು ನಾವು 40 ವರ್ಷದಿಂದ ನೋಡಿದೀವಿ. 40 ಇಯರ್ಸ್. ಅವರ ಒಂದು ಹ್ಯಾಬಿ ಏನು ಅಂದ್ರೆ ಯಾರೇ ತಿಂಡಿ ಬರಲಿ, ತಿಂಡಿನಲ್ಲಿ ಒಬ್ಬರಿಗೆ 4 ದೋಸೆ ಕೊಟ್ಟರು, ಇನ್ನೊಂದು ದೋಸೆ ಬೇಕಾಗಿತ್ತು ಅಂದರೆ ಅವರು ಕಂಪ್ಲೀಟ್ ಆಗುವವರೆಗೆ ಇನ್ನೊಬ್ರಿಗೆ ತಿಂಡಿ ಕೊಡ್ತಿರಲಿಲ್ಲ. ಅದನ್ನು ಇವರು ಅದೇ ರೀತಿ ಫಾಲೋ ಮಾಡ್ಕೊಂಬರ್ತಾ ಇದ್ದಾರೆ. ಆಮೇಲೆ ಜೊತೆಗೇನು ಅಂದರೆ ಇಲ್ಲಿ ಯಾವುದೇ ಆಯಿಲ್ ಕಂಟೆಂಟ್ಸ್ ಇಲ್ಲ. ರಾಮಣ್ಣವರು ಅಂದರೆ ಚಿಕ್ಕದಾಗಿ ತುಂಬ ಬುದ್ಧಿಜೀವಿ, ಆಮೇಲೆ ವಿಶ್ವಾಸ, ಯಾರನ್ನೇ ಬಂದರೂ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋಂಥ ವ್ಯಕ್ತಿ. ಮತ್ತು ಬೆಳಿಗ್ಗೆ ಯಾವಾಗಲೂ 9:30 ಕ್ಲೋಸ್ ಆಗೋಯ್ತು ತಿಂಡಿ. ಕೆಲವು ದಿವಸ ಮಾತ್ರ 10 ಗಂಟೆ ಇರುತ್ತೆ, ಅಂದರೆ 3 ಡೇಸು 4 ಡೇಸು ಸರ್ಕಾರಿ ರಜೆ ಇದ್ದಾಗ. ಹಾಗಾಗಲಿಗೆ ಅದೊಂದು. ಮತ್ತು ಮಧ್ಯಾಹ್ನ ಇಲ್ಲಿ ಉಪ್ಸಾರು ಮುದ್ದೆ ಅಂದರೆ ಅದು ಫೇಮಸ್ಸು. ಅಲ್ಲಿಯೂ ಅಷ್ಟೇ, ಈ ಉಪ್ಸಾರು ಮುದ್ದೆ ಬೇರೆ ಹೋಟೆಲ್ ಕಂಪೇರ್ ಮಾಡಿದಾಗ ಸೋಡನ್ನು ಇನ್ನೊಂದು ಮತ್ತೊಂದು ಆಯಿಲ್ ಕಂಟೆಂಟ್ಸ್ ಅಂತ ಬರುತ್ತೆ. ಇಲ್ಲಿ ಊಟ ಮಾಡಿದ್ರೆ ನಾರ್ಮಲ್ ಮನೇಲಿ ಊಟ ಮಾಡಿದಂಗೆ ಇರುತ್ತೆ. ಹೇಳಿ ಸರ್, ಎಲ್ಲಿಂದ ಬಂದ್ರಿ ಸರ್? ನಾವು ಬೆಂಗಳೂರಿಂದ ಬಂದ್ವಿ. ನಮ್ದು ಆಕ್ಚುಲಿ ಪ್ರಾಪರ್ ಮಳವಳ್ಳಿ. ಸೊ ನಾವು ಬೆಂಗಳೂರಿಂದ ನಾವು ವಾಸ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಸೊ ನಾವು ಓಡಾಡ್ತಾ ಇರ್ತೀವಿ ಮಳವಳ್ಳಿಗೂ ಬೆಂಗಳೂರಿಗೂ, ವೀಕೆಂಡ್ಸ್ ಬಂದರೆ ಓಡಾಡ್ತಾ ಇರ್ತೀವಿ. ಸೊ ಇದು ರಾಮಣ್ಣ ಹೋಟ್ಲ್ ನಮಗೆ ತುಂಬ ಹಳೆ ಪರಿಚಯ. ನಾವು ಬಂದಾಗೆಲ್ಲ ಇಲ್ಲಿ ಒಂದು ವಿಸಿಟ್ ಹಾಕ್ಬಿಟ್ಟೆ ಹೋಗೋದು. ಅದು ಕಡಿಮೆ ಟೈಮ್ ಇರೋದ್ರೆ ನಾವು ಅರ್ಲಿ ಮಾರ್ನಿಂಗ್ ಯೂಶಲಿ ಬಿಡ್ತೀವಿ. ಸೊ ಇಲ್ಲಿ ಲಿಮಿಟೆಡ್ 10:30 ನಿಮಗೆ ಹೋಟ್ಲ್ ಕ್ಲೋಸ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಬೇಗ ಬಂದು ಈವನ್ ರಶ್ ಇದ್ರು ಎಷ್ಟೇ ರಶ್ ಇದ್ರು ವೆಯ್ಟ್ ಮಾಡಿ ಇಲ್ಲಿ ಏನಂದ್ರೆ ನಿಮಗೆ ಆಹಾರ ಬೇರೆ, ನಿಮ್ಗೆ ಏನೋ ನ್ಯಾಚುರಲ್ ಆಗಿರುತ್ತೆ, ನಿಮ್ಮ ಮನೇಲಿ ಮಾಡಿರೋ ಥರ ಇರುತ್ತೆ.
ಪ್ಲಸ್ ಬೇರೆ ಹೋಟ್ಲ್ಗಳ ತರ ನಿಮ್ಗೆ ಇದನ್ಸಲ್ಲ, ಏನು ತುಂಬಾ ಎಣ್ಣೆ ಹಾಕಿರೋದು ಆ ತರ ಎಲ್ಲ ಅನ್ಸಲ್ಲ. ಮತ್ತೆ ನಿಮ್ಗೆ ಆರೋಗ್ಯ ದೃಷ್ಟಿಯಿಂದ ನಿಮ್ಗೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಮತ್ತೆ ರೇಟ್ ವೈಸ್ ಅಷ್ಟೇ, ಯಾವ್ದೇ ದರ್ಶಿನಿಗಳು ಕಂಪೇರ್ ಮಾಡ್ರೆ ಇಟ್ಸ್ ನಾಟ್ ಅಷ್ಟೊಂದು ದೊಡ್ಡ ಜಾಸ್ತಿ ಇಲ್ಲ. ಸೊ ಆದ್ರಿಂದ ಇಲ್ಲಿ ಬರ್ತೀವಿ. ಮತ್ತೆ ನೀವೇ 15 ಡೇಸ್ ಅಂತೂ ವಿಸಿಟ್ ಮಾಡೇ ಮಾಡ್ತಾರೆ, ನೀವೇ ನೋಡಿ ರುಚಿ ಗೊತ್ತಾಗುತ್ತೆ. ನಾವು ಹೇಳಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಅಂತ ಹೇಳಿ ಬರ್ತೀವಿ. ಬಟ್ ಏನಂದ್ರೆ ಒಂದು ಅರ್ಧ ಗಂಟೆ ಕಾಯ್ಬೇಕು. ಹೌದು ಹೌದು, ಆಗಲ್ಲ ಆಗಲ್ಲ, ಅದೆಲ್ಲ ನಂಬ್ಕೊಳ್ಳೋದು, ಪೇಷನ್ಸ್ ಇರ್ಬೇಕು, ಕಾಯ್ಬೇಕು. ಬಟ್ ನೀವು ಕಾಯ್ದಿದ್ಕೂ ನೀವು ವರ್ತಿರುತ್ತೆ, ಕ್ವಾಲಿಟಿ ಫುಡ್ ಅಲ್ವಾ ಸರ್, ಎಲ್ಲ ಬೇಜಾರು ಮಾಡ್ಕೊಳ್ಳಲ್ಲ. ಏನಪ್ಪ ಇನ್ ಕೊಟ್ಬಿಡು, ತುಂಬಾ ಸ್ಯಾಟಿಸ್ಫೈ ಆಗಿ ಹೊರಗಡೆ ಹೋಗ್ತೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.